ಈ ಕಿರುಚಿತ್ರ ಕೇವಲ ಮನೋರಂಜನೆಗಾಗಿ. ಯಾರ ಮನವನ್ನು ನೋಯಿಸುವ ಉದ್ದೇಶ ನಮ್ಮದಾಗಿಲ್ಲ. ನಮ್ಮಿಂದ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಏನ್ರಪ್ಪ ಹುಡುಗರ, ಫೈನಲ್ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ, ಓದದ್ ಬಿಟ್ಟು ಇಲ್ಲೇನ್ ಮಾತಾಡ್ಕೊಂಡು ನಿಂತಿದ್ದೀರಾ? ತೊತ್ತರಿಕೆ. ಇವರಂತವ್ರೆ ಯಾರು, ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಕೊಟ್ರೆ ಕ್ವಶನ್ ಪೇಪರ್ ಬೇರೆ ಕಲರ್ ಅಲ್ಲಿ ಇಲ್ವಾ ಅಂದ್ರಂತೆ. ನಮ್ದು ನಮ್ಗಾದ್ರೆ ಇವ್ರದ್ದು ಇವರಿಗೆ. ಒಬ್ಬಾ ಮಾಸ್ಕ್ ಮಾವಂಗೆ ಪಂಚ. ಏನ್ರಪ್ಪ ಅಂತ ಪ್ರಾಬ್ಲಮ್ ನಿಮ್ದು? ಹಾ ಪ್ರಾಬ್ಲಮ್ ನೀವು ನಮಗೇನ್ ಪ್ರಾಬ್ಲಮ್ ಇಲ್ಲ ಅನ್ಕೊಂಡ್ಬಿಟ್ಟಿರ ನೋಡ್ರಿ, ಅದೇ ನಮ್ ಫಸ್ಟ್ ಪ್ರಾಬ್ಲಮ್ ಐತ್. ಮತ್ತ ಬಿಡ, ಅವ್ರಿಗೆ ಮಾಮೂಲ ಹೇಳ್ರ ಅರ್ಥ ಆತಿಲ್ಲ. ಇವಾಗ ನನ್ನ ಹತ್ರ ಲ್ಯಾಪ್ಟಾಪ್ ಇದ್ದೀರಿ, ಇಲ್ಲೇ ಪಿ ಪಿ ಟಿ ಹಾಕಿ ಸ್ಲೈಡ್ಸ್ ಹಾಕಿ ತೋರಿಸ್ತಿದೀವಿ ಅವ್ರಿಗೆ ನಮ್ ಕಷ್ಟ ಎಂತ ಅಂದಾಳಿ. ಬರೀ ಎಕ್ಸಾಮ್ಗೆಲ್ಲ ಎದ್ರಕೊಂಡ್ರೆ ಹೆಂಗಪ್ಪ? ಪುಕ್ಸೆಟ್ ಡಿಗ್ರಿ ಬೇಕು ಅಂದ್ರೆ ಯಾರು ಕೊಡ್ತಾರೆ? ಕಷ್ಟ ಪಡಬೇಕು, ಡಿಗ್ರಿ ತಗೋಬೇಕು, ಗೊತ್ತಾಯ್ತಾ? ಏನ್ ಮಾವ, ಹೋಗಿ ಹೋಗಿ ಎಕ್ಸಾಮ್ಗೆ ನಾವ್ ಎದ್ರಕೊಂತೀವಿ ಅಂತಿರಲ್ಲ. 40+ ಮೇನ್ ಸಬ್ಜೆಕ್ಟ್ಸು, 14 ಲ್ಯಾಬ್ಸು, 80-90 ಇಂಟರ್ನಲ್ಸು, ಇದ್ರ ಜೊತೆಗೆ ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ ವರ್ಕು, ಇಂಟರ್ನ್ಶಿಪ್ಸು, ಸೆಮಿನಾರ್ಸು, ಪ್ರೆಸೆಂಟೇಷನ್ಸು, ಹಾಳು ಮೂಳು ಅಂತ ಏನೇನೋ ಮಾಡಿ ಬಂದಿರೋ ನಮಗೆ ಮೂರೇ ಮೂರು ಸಬ್ಜೆಕ್ಟ್ ಜಾಸ್ತಿ ಆಗ್ಬಿಡುತ್ತಾ? ಏ ಎಂತದ, ಇವ್ರಿಗೆ ಮ್ಯಾಥ್ಸ್ ಎಲ್ಲ ಅರ್ಥ ಆಗ್ತಾನ? ಇದಕ್ಕೇನು ಹೇಳ್ತೇ ಮಾವ, ನಾಳೆ ಎಕ್ಸಾಮ್ ಬಂದೊಳಿ ಗೊತ್ತಿದ್ರು ಸಮೇತ, ಹಿಂದಿನ ದಿನ ರಾತ್ರಿ ಪಬ್ಜಿ ಆಡಿ, ಪಿಕ್ಚರ್ ಕಂಡು, ಫ್ರೆಂಡ್ಸ್ ಜೊತೆ ಕಷ್ಟ ಸುಖ ಮಾತಾಡಿ, 5-6 ಹಾಡು ಕಲ್ತು, ಬೆಳಗ್ಗೆ ಎದ್ದು ಅಷ್ಟೋ ಇಷ್ಟೋ ಓದಿ ಎಷ್ಟೋ ಮಾರ್ಕ್ಸ್ ತಗಂತತ್ ನಾವು. ಹಾಂ, ಎಕ್ಸಾಮ್ಗೆಲ್ಲ ಹೆದರು ಜಾಯಮನೇ ಅಲ್ಲ ಅಕ್ಕ ನಮ್ದು. ಬೇಕಾದ್ರೆ ಕಾಣಿ ಸಲ ಇಕ್ಕು ಬ್ಯಾಕ್ಲಾಗ್ ಸಮೇತ ಕ್ಲಿಯರ್ ಆದ ಬಂದ್ಬಿಟ್ರಿ ಹೇಳೋಕೆ. ಆಯ್ತಪ್ಪ, ಇವಾಗ ಎಕ್ಸಾಮು ಬರೆದ್ವಿ, ಮಾರ್ಕ್ಸು ಬಂತು, ಏನು ಅದೇ ಮಾರ್ಕ್ಸ್ ಮೇಲೆ ನಮಗೆ ಕೆಲಸ ಕೊಡ್ತಾರಾ? ಇಲ್ಲ, ಕಟ್ ಆಫ್ ಮಾರ್ಕ್ಸ್ ಇರುತ್ತೆ, ಆ್ಯಪ್ಟಿ, GED, ಅದಾದ್ಮೇಲೆ ಇಂಟರ್ವ್ಯೂ. ಇಂಟರ್ವ್ಯೂ ಏನು ಒಬ್ರ ಜೊತೆಗೆ ಇರುತ್ತಾ? ಇಲ್ಲ, HOD, ಪ್ಲಾಂಟ್ ಮ್ಯಾನೇಜರ್, HR, ಕೆಲವೊಂದು ಸತಿ MD ಜೊತೆಗೂ ಇಂಟರ್ವ್ಯೂ ಮಾಡ್ತೀವಿ. ಇದ್ಯಾವುದು ಬೇಡ ಅಂದರೆ ಕೆಲವರು ಸಿಂಪಲ್ ಆಗಿ ರೆಫರೆನ್ಸಲ್ಲಿ ಒಳಗೆ ಹೋಗ್ಬಿಡ್ತಾರೆ. ಫೈನಲ್ ಆಗಿ ಈ ಥರ ಕೆಲಸ ಹಿಡಿಯೋಕ್ಕೆ ನಾವು ನಮ್ಮ ಪ್ರಾಣನ ರಿಸ್ಕಲ್ಲಿಟ್ಟು, ನಮ್ಮ ಮನೆಯವ್ರ ಸೇಫ್ಟಿನ ರಿಸ್ಕಲ್ಲಿಟ್ಟು ಹೋಗಿ ಎಕ್ಸಾಮ್ ಬರೀಲೇಬೇಕಾ? ಹೋಯ್ ಇಲ್ಕೇಣ್, ಈ ಪ್ಯಾಂಡಮಿಕ್ ಸಿಚುವೇಶನ್ ಆದ್ರಿಂದ ಯಾರ್ಯಾರು ಆಲ್ರೆಡಿ ಪ್ಲೇಸ್ ಆಗಿರ್ತಾರಲ್ಲ, ಅವ್ರಿಗೆ ಅವ್ರ ಕೆಲಸ ಉಳಿತೋ ಉಳಿದಿಲ್ಲೇ ಗೊತ್ತಿಲ್ಲ. ಆದ್ರೆ ಈಗ ಯಾರು ಮತ್ತೆ ಫ್ರೆಶ್ ಆಗಿ ಹೋಗಿ ಕೆಲಸ ಹುಡುಕಲ್ಲ ಅವ್ರಿಗೆ ಕೆಲಸ ಸಿಕ್ಕುತ್ತೋ ಸಿಕ್ಕುದಿಲ್ಲೇ ಗೊತ್ತಿಲ್ಲ. MS MBA MTech ಮಾಡೋರೆಲ್ಲ ಏನ್ ಮಾಡ್ಕಂತಾನೆ ಗೊತ್ತಾಯ್ತು ಓಡಾಡ್ತಿದ್ರು. ಹಾ, ಎಕ್ಸಾಮ್ ಬರೀದೆ ಇಪ್ಪತ್ತು ದಿನ ಮಾತ್ರ ನಾವು ಸ್ಟೂಡೆಂಟ್ಸ್. ಒಂದ್ಸಲಿ ಎಕ್ಸಾಮ್ ಬರೆದು ಹೊರಗೆ ಬಂತು, ನಾವೆಲ್ಲ ಜಾಬ್ಲೆಸ್ ಯೂತ್ಸ್ ಅಂದ್ರು ಎಂತ ಗೊತ್ತಾನ? ಈ ಫೈನಲ್ ಇಯರ್ ಫೈನಲ್ ಸೆಮ್ ಸ್ಕೋರಿಂಗ್ ಇಯರ್, ಈ ಸತಿ ಬರೆದ್ರೆ ಒಳ್ಳೆ ಪರ್ಸೆಂಟೇಜ್ ಬೂಮ್ ಆಗ್ತು. ಬಟ್ ಈ ಪರ್ಸೆಂಟೇಜ್ ಎಕ್ಸಾಮ್ ಮಾರ್ಕ್ಸ್ ಅಂಬೋದಕ್ಕಿಂತ ಬೇರೆ ವಿಷಯನೋ ಒಂದು ಇತ್ತೆ, ಅದು ತುಂಬ ಸೊಫೆಸ್ಟಿಕೇಟೆಡ್ ವಿಷಯ. ಏನ್ರಪ್ಪ ಅದು ಅಂತ ಸೋಫ್ ವಿಷಯ, ಸೊಫೆಸ್ಟಿಕೇಟೆಡ್ ವಿಷಯ ಹೇಳಿ ನಂಗೆ. ಮಚಾ ಒಂದು ಸೆಕೆಂಡ್, ಮ್ಯಾಟ್ರು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೇ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಲೆ, ಮಾವಂಗೆ ಏನು ಡೌಟ್ ಇರಬಾರ್ದು. ಮಾವ, ನೀವು ಕಿರಿಕ್ ಪಾರ್ಟಿ ಮೂವಿ ನೋಡಿದ್ದೀರಾ? ಓ, ಎಷ್ಟೊಂದು ಸಲ ನೋಡ್ಬಿಟ್ಟಿದ್ದೀನಿ. ಯಾಕೆ? ಈಗ ಮಾವ ಕರ್ಣ ಕಾಲೇಜ್ ಜಾಯ್ನ್ ಆಗ್ತಾನೆ, ಫಸ್ಟ್ ಇಯರ್ ಫ್ರೆಂಡ್ಸ್ ಜೊತೆ ಕಂಪ್ಲೀಟ್ ಮಜಾ, ಸೆಕೆಂಡ್ ಇಯರ್ ಸಾನ್ವಿ ಜೊತೆ ಎಲ್ಲವೂ ಓಡಾಟ, ಖುಷಿಯೋ ಖುಷಿ, ಥರ್ಡ್ ಇಯರ್ ಅನ್ನೋಷ್ಟೊತ್ತಿಗೆ ದೊಡ್ಡ ಆಘಾತ, ಸಾನ್ವಿ ಸಾವು, ಡಿಪ್ರೆಷನ್, ಹೊಡೆದಾಟ ಬಡ್ದಾಟ. ಇನ್ನು ಫೋರ್ತ್ ಇಯರ್, ಕರ್ಣನ್ ಲೈಫಲ್ಲಿ ಆರ್ ಎಂಬ ಹುಡುಗಿ ಆಗಮನ, ಕರ್ಣನ್ ಚೇಂಜ್ ಮಾಡುವಂಥ ಕೆಲಸ ಜಾರಿ, ಅಷ್ಟೊತ್ತಿಗೆ ಎಲೆಕ್ಷನ್ನು, ಕರ್ಣನ್ ಮೂಡ್ ಆಫ್ ಆಗುತ್ತೆ, ಬುಲೆಟ್ ಹಾಕೊಂಡು ಎಲ್ಲೋ ಹೊರಟೋಗ್ಬಿಡ್ತಾನೆ. ಹೇಗಿದೆ ಕತೆ? ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಸಖತ್ ಸ್ಟೋರಿ ಚೆನ್ನಾಗಿದೆ ಅಲ್ವಾ? ಅಷ್ಟೆ, ಕತೆ ಮುಗೀತು, ಮನೆಗೆ ಹೋಗಿ. ಮಮ್ಮ ನೀನು ಹೋಗ, ಮಮ್ಮ ಲೋ ಮಗ ನೀನು ಹೋಗ, ಅಷ್ಟೆ ಮುಗೀತು, ಕತೆ ಮುಗೀತು. ಅಯ್ಯ, ಅದೆಂಗಾಗುತ್ತೆ? ಯಾಕಾಗಲ್ಲ ಹೇಳಿ, ಯಾಕಾಗಲ್ಲ? ಯಾಕೆ ಅಂತ ಬೇರೆ ಕೇಳ್ತೀನಪ್ಪ, ಕ್ಲೈಮ್ಯಾಕ್ಸ್ ಇಲ್ವಲ್ಲ. ಎಕ್ಸಾಕ್ಟ್ಲಿ, ಅದೇ ನಾವು ಕೇಳ್ತಾ ಇರೋದು. ಕ್ಲೈಮ್ಯಾಕ್ಸ್ ಎಲ್ಲಿ? ನಾವು ಹೋಗಿರೋದು ಒಂದು ತಿಂಗಳು ಕಾಲೇಜಿಗೆ, ಅದಾದ್ಮೇಲೆ ರಜಾ, ಅದಾದ್ಮೇಲೆ ಡೈರೆಕ್ಟ್ ಫೈನಲ್ ಎಕ್ಸಾಮ್ ಅಂದ್ಬಿಡೋದ, ಹೆಂಗಾಗುತ್ತೆ? ಅದೇ ಕರ್ಣ ವಾಪಸ್ ಬಂದಾಗ ಇನ್ನೇನು ನಡೆಯಲ್ಲಪ್ಪ, ನೀನು ಹೋಗಿ ಝೂಮ್ ಕ್ಲಾಸಲ್ಲಿ ಕ್ಲಾಸ್ ಅಟೆಂಡ್ ಮಾಡು ಅಂದರೆ ಅವನಿಗೆ ಹೆಂಗಿರುತ್ತೆ? ಆರೇನ್ ಜೊತೆ ಲವ್ ಸ್ಟೋರಿ ಇರಲ್ಲ, ಮೂಡ್ ಆಫ್ ಡಿಪ್ರೆಷನ್ನಲ್ಲಿರೋ ಕಾರಣ ಹೊರಗೆ ಬರಲ್ಲ, ಎಲೆಕ್ಷನ್ ಆಗಲ್ಲ, ನಮ್ಮ ಜ್ಞಾನೇ ಸಮಾಧಾನ ಸಮಾಧಾನ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅದೇ ಥರ ನಮ್ಮ ಲೈಫಲ್ಲಿ ಎಷ್ಟೋ ಲವ್ ಸ್ಟೋರಿ, ಫ್ರೆಂಡ್ಶಿಪ್ ಸ್ಟೋರಿ, ಹಾರರ್ ಸ್ಟೋರಿ, ಮೋಟಿವೇಶ್ನಲ್ ಸ್ಟೋರಿ, ರಿವೆಂಜ್ ಸ್ಟೋರಿ, ಸಸ್ಪೆನ್ಸ್ ಸ್ಟೋರಿ ಅಂತ ಎಲ್ಲ ಕ್ಲೈಮ್ಯಾಕ್ಸ್ ಇಲ್ಲದೆ ಉಳ್ಕೊಂಡ್ಬಿಟ್ಟಿದೆ. ಇದೆಲ್ಲ ಝೂಮ್ ಕ್ಲಾಸಲ್ಲಿ ಮಾಡೋಕ್ಕಾಗುತ್ತಾ? ನೀವೇ ಹೇಳಿ ಹೇಳಿ, ಝೂಮ್ ಕ್ಲಾಸಲ್ಲಿ ಮಾಡೋಕ್ಕಾಗುತ್ತಾ? ಆಗ್ತೈತಾ ಹೇಳ್ರಿ ಇವಾಗ. ನಿಮಗೆ ನಮಗೆ ಎಂತೆಲ್ಲ ಅನ್ಯಾಯ ಆಯ್ತಂತ ಒಂದು ಅಂದಾಜಾರು ಇತ್ತಾ? ನಮಗೆ ಫೆಸ್ಟ್ ಇಲ್ಲ, ಫೇರ್ವೆಲ್ ಪಾರ್ಟಿ ಇಲ್ಲ, ಗ್ರ್ಯಾಜುಯೇಷನ್ ಡೇ ಇಲ್ಲ, ಹಾಸ್ಟೆಲ್ ಡೇಸ್ ಫೈನಲ್ ಆಗಿ ಎಂಜಾಯ್ ಮಾಡೋಕೆ ಸಿಕ್ಕಲೇ.
ನಮ್ಮ ಹುಡುಗಿಗೆ ಲಾಸ್ಟ್ ಟೈಮ್ ಸೀರೆ ಹಾಕಂಬ ಅಂದಿದ್ದೆ, ಅವಳು ನಾ ಎಥ್ನಿಕ್ ಡೇ ದಿನ ಹಾಕಂಬತ್ತೆ ಅಂದಳು. ಆ ಎಥ್ನಿಕ್ ಡೇ ಇತ್ತಾ? ಅದು ಸಮೇತ ಇಲ್ಲ. ಫುಲ್ ಸಬ್ಜೆಕ್ಟ್ ಬಿಟ್ಬಿಡಿನಿ, ಸಬ್ಜೆಕ್ಟಿನ ಫುಲ್ ಫಾರ್ಮ್ ಸಮೇತ ನಮಗೆ ಇವಾಗ ಗೊತ್ತಿಲ್ಲ. ಮಾರ್ಚ್ 13ನೇ ತಾರೀಕು ನಾವು ಕಾಲೇಜಿಗೆ ಹೋಯ್ತು, ಅವತ್ತು ನಮ್ಮ ಕಾಲೇಜಿನ ಲಾಸ್ಟ್ ಡೇ ಅಂತ ಸಮೇತ ನಮಗೆ ಗೊತ್ತಿಲ್ಲ. ಈಗೆಂತ ಇಂಜಿನಿಯರಿಂಗ್ ಓದಿ ಫೈನಲ್ ಎಕ್ಸಾಮ್ ಬರೆದ ತಕ್ಷಣ ನಾವೆಲ್ಲ ಇಂಜಿನಿಯರ್ ಆಗಿ ಉಳ್ಕೊಂಬಿಡುತ್ತಾ? ಎಷ್ಟೊಂದು ಜನ ಕ್ರಿಕೆಟರ್ ಆಯ್ರು, ಪೊಲಿಟಿಷಿಯನ್ ಆಯ್ರು, ಹೀರೋ ಆಯ್ರು, ಬಿಸ್ನೆಸ್ ಮ್ಯಾನ್ ಆಯ್ರು. ಹೇಗೆ ನಾನು ಇವಾಗ ಯೂಟ್ಯೂಬರ್ ಆಯ್ಲ ಮಗ? 300 ವ್ಯೂಸ್, 300 ಜನ ಒಟ್ಟಿಗೆ ತಂದು ನಿಲ್ಸಿದ್ರೆ ಜಾಸ್ತಿ ಆಗಿ ಕಾಣಿಸಲ್ವಾ? ನಿಮ್ಮ ಪ್ರಕಾರ ಲಾಕ್ಡೌನ್ ಆಗಿ 2-3 ತಿಂಗಳು ಹೆವಿ ಎಂಜಾಯ್ ಮಾಡಿ ಅನ್ಕೊಂಬಿಟ್ಟಿರಲ್ಲ, ಹೆಂಗೆ ಎಂಜಾಯ್ ಮಾಡಕತ್ತೈತಿ? ಸಿಟಿ ಇಲ್ಲಾಂದ್ರೆ ನೆಟ್ವರ್ಕ್ ಬರ್ತತಿ, ಅದೇ ಹಳ್ಳಿಯಾಗ ನೆಟ್ವರ್ಕ್ ಬರ್ತತಾ? ಮರದ ಮ್ಯಾಗ ಹತ್ತಿ ಕುಂತು ಮತ್ತೆ ಪಾಠ ಕೇಳೋ ನಾವು. ಝೂಮ್ ಕ್ಲಾಸಾಗ ಅಟೆಂಡೆನ್ಸ್ ಹಾಕ್ತಿದ್ರು, ಮಿಸ್ ಆಗೈತಂದ್ರೆ ವಾಟ್ಸಪ್ಪಲ್ಲಿ ವಾರ್ನಿಂಗ್ ಮೆಸೇಜ್ ಬಂದ್ಬಿಡ್ತಿತ್ತು. ಇಂಟರ್ನಲ್ಸ್ ಎಲ್ಲ ಆನ್ಲೈನಲ್ಲೇ ಬರೆದು ಬಿಟ್ವಿ, ಅಸೈನ್ಮೆಂಟ್ಸ್ನೆಲ್ಲ ಬರೆದು ಸ್ಕ್ಯಾನ್ ಮಾಡಿ ಮೇಲ್ ಮಾಡಿದ್ವಿ. ಇನ್ನೇನು ಕ್ಲಾಸ್ ಮುಗಿಯುತ್ತೆ ಅನ್ನೋಷ್ಟೊತ್ತಿಗೆ ಯು ಹ್ಯಾವ್ ಯೂಸ್ಡ್ ಯುವರ್ 90% ಆಫ್ ಅವರ್ ಡಾಟಾ ಅಂತ ಮೆಸೇಜ್ ಬಂದ್ಬಿಟ್ಟಿರೋದು. ಆಯ್ತು ಬಿಡಪ್ಪ, ಹೊರಗನ ಹೋಗ್ತೀವೇನೋ, ಫ್ರೆಂಡ್ಸ್ ಜೊತೆ ಮೀಟ್ ಆಗ್ತೀವೇನೋ, ಏನಾದರೂ ಆಟ ಆಡ್ತೀವೇನೋ ಅಂದರೆ ಹಂಗಂದ್ರೆ ಬಡಿಯೋರು. ಏನು ಎಂಜಾಯ್ ಮಾಡೋಕ್ಕಾಗ್ತೈತಿ? ನೀವೇ ಹೇಳಿ. ಆದರೆ ಎಲ್ಲ ಟ್ರಾಲ್ ಪೇಜ್ಗಳಿಗೆ, ಮೀಡಿಯಾದವ್ರಿಗೆ, ಗೌರ್ಮೆಂಟ್ ಅವರಿಗೆ, ಯಾರ್ಯಾರು ಸಪೋರ್ಟ್ ಮಾಡಿದ್ರು ಸ್ಟೂಡೆಂಟ್ಸ್ಗೆ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋದೇನಂದರೆ, ಅಟ್ಲೀಸ್ಟ್ ನಮ್ಮ ಜೂನಿಯರ್ಸ್ ಆದರೂ ಉಳ್ಕೊಂಬಿಟ್ರು. ಆದರೆ ನಾವೇ ಫೈನಲಾಗಿ ಹೇಳೋಕ್ಕೆ ಇಷ್ಟಪಡೋದು ಒಂದೇ, 10th 12th ಫೈನಲ್ ಇಯರ್ ಸ್ಟೂಡೆಂಟ್ಸ್ನ ಕೊರೋನಾ ಬ್ಯಾಚ್ ಎಂದು ಕಾಮಿಡಿ ಮಾಡಬೇಡ. ಆ ಪ್ಯಾಂಡಮಿಕ್ ಸಿಚುವೇಶನ್ನಲ್ಲೂ ಅವ್ರು ಹೋಗಿ ಎಕ್ಸಾಮ್ ಬರೆದಿದ್ದನ್ನು ನಾನು ನೋಡಿದ್ದೇನೆ. ಎಲ್ಲರಿಗೂ ರೇಂಜ್ ಸಲ್ಯೂಟ್. ಮಗ, ದೊಡ್ಡ ಮನೆಯವ್ರು ಸಿಕ್ಬಿಟ್ರು. ಅಯ್ಯಯ್ಯೋ, ಸಾರಿ ಕಣ್ರಪ್ಪ, ನೀವು ಈ ಥರ ಎಲ್ಲ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಂತ ನನಗೊಂದು ಐಡಿಯಾನೂ ಇರಲಿಲ್ಲ. ಹ್ಞೂ, ಸರಿ, ನಾನು ಕೇಳಿದ್ಕೇನು ಬೇಜಾರು ಮಾಡ್ಕೊಬೇಡಿ. ಹಾಂ, ಮತ್ತೆ ರಿಸಲ್ಟ್ ಬಂದಾಗ ಬರ್ತೀನಿ. ಹಾಂ, ರಿಸಲ್ಟ್ ಏನಾಯ್ತು ಅಂತ ಒಂದು ಹೇಳ್ಬಿಡಿ, ಆಯಿತಾ? ಹಾಂ.